Welcome to Sai Study Circle. Fourth semester Advanced Corporate Accounting ಅಲ್ಲಿ ನಮಗೆ ಫಸ್ಟ್ ಚಾಪ್ಟರ್ ಫಸ್ಟ್ ಯೂನಿಟ್ ಬಂದು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ. ಸರ್, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಹೌ ಮೆನಿ ಟೈಪ್ಸ್ ಆಫ್ ಶೇರ್ಸ್, ಎಷ್ಟು ರೀತಿಯಾಗಿರ್ತಕ್ಕಂಥ ಶೇರ್ಸ್ ಇದೆ ಅದನ್ನು ತಿಳ್ಕೊಳ್ಬೇಕು. ಸಿ, ದೇರ್ ಆರ್ ಮೇಜರ್ಲಿ ಟೂ ಟೈಪ್ಸ್ ಆಫ್ ಶೇರ್ಸ್. ಒನ್ ಈಸ್ ಕಾಲ್ಡ್ ಈಕ್ವಿಟಿ ಶೇರ್, ಅದರ್ ಒನ್ ಈಸ್ ಕಾಲ್ಡ್ ಆಸ್ ಪ್ರಿಫರೆನ್ಸ್ ಶೇರ್. ನೋಡಿ, ಈಕ್ವಿಟಿ ಶೇರ್ಸ್ ಅನ್ನ ಯಾರು ಬೇಕಾದರೂ ಇಶ್ಯೂ ಮಾಡಬಹುದು. ಯಾರು ಅಂದ್ರೆ ಪ್ರೈವೇಟ್ ಕಂಪನಿ ಆದರೂ ಇಶ್ಯೂ ಮಾಡಬಹುದು, ಪಬ್ಲಿಕ್ ಕಂಪನಿ ಆದರೂ ಇಶ್ಯೂ ಮಾಡಬಹುದು. ಆದ್ರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಬರೀ ಪಬ್ಲಿಕ್ ಕಂಪನಿಗೆ ಮಾತ್ರ ಪ್ರಾವಿಷನ್ ಇರುತ್ತೆ, ಯಾವುದೇ ಕಾರಣಕ್ಕೂ ಪ್ರೈವೇಟ್ ಕಂಪನಿ ಇರೋದಿಲ್ಲ. ಹಾಗಾದ್ರೆ ನಮಗೆ ಗೊತ್ತಿರುವಂತಹ ಈಕ್ವಿಟಿ ಶೇರ್ ಅಂದ್ರೆ ಏನು, ಪ್ರಿಫರೆನ್ಸ್ ಶೇರ್ ಅಂದ್ರೆ ಏನು? ನೋಡಿ, ಈಕ್ವಿಟಿ ಶೇರ್ ಅಂದ್ರೆ ಆರ್ಡಿನರಿ ಶೇರ್ಸ್. ದೇ ಆರ್ ರಿಯಲ್ ಓನರ್ಸ್ ಆಫ್ ದ ಕಂಪನಿ, ದೇ ಆರ್ ಆಕ್ಚುವಲ್ ಮೆಂಬರ್ಸ್ ಆಫ್ ದ ಕಂಪನಿ. ಓನರ್ಸ್ ಅಂದ್ರೆ ಆ ಕಂಪನಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಅಸೆಟ್ಸ್ಗೂ ಎಲ್ಲಾ ಲಯಬಿಲಿಟೀಸ್ಗೂ ಯಾರು ಓನರ್ ಆಗಿರ್ತಾರೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಆ ಕಂಪನಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಾಫಿಟ್ಸ್ ನ ಎಲ್ಲಾ ಲಾಸಸ್ ನ ಯಾರಿಗೆ ಬರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಬರುತ್ತೆ. ಕಾರಣ ಏನಂದ್ರೆ ಅವರೇ ಓನರ್ಸ್. ಹೌದಾ? ಇವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಒಂದು ಪಬ್ಲಿಕ್ ಕಂಪನಿ ದುಡ್ಡು ಬೇಕಾದಾಗ ಅವ್ರೇನ್ ಮಾಡ್ತಾರೆ? ಈಕ್ವಿಟಿ ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾರೆ. ಪಬ್ಲಿಕ್ ಆ ಕಂಪನಿಗೆ ದುಡ್ಡು ಹಾಕಬೇಕು ಅಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ, ಈಕ್ವಿಟಿ ಶೇರ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ, ಆ ಕಂಪನಿ ಒಳ್ಳೆ ಪ್ರಾಫಿಟ್ಸ್ ಮಾಡೋ ಅಂತ ಕಂಪನಿಗೆ ಆಗ್ತಾರೆ. ಕರೆಕ್ಟ್ ಇಲ್ವೋ? ಆ ಕಂಪನಿ ಹೆಚ್ಚು ಲಾಭ ಬಂದ್ರೆ ಹೆಚ್ಚು ಲಾಭ ಕೊಡುತ್ತೆ ನಮ್ಗೆ ಶೇರು ಅಂತ ಹೇಳಿ ಡಿವಿಡೆಂಡ್ ಅಂತ ಆಸೆ ಇರುತ್ತೆ ಅಲ್ವಾ? ಹಾಗಾದ್ರೆ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇಷ್ಟೇ ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಲ್ಲ. ಅರ್ಥ ಆಗ್ತಿದ್ಯಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಂದ ದುಡ್ಡು ತಗೊಳ್ಬೇಕಾದ್ರೆ, ಕ್ಯಾಪಿಟಲ್ ನ ತಗೊಳ್ಬೇಕಾದ್ರೆ ಅವ್ರಿಗೆ ಏನ್ ಪ್ರಾಮಿಸ್ ಮಾಡ್ತೀವಿ? ನೋಡಪ್ಪ, ಜಾಸ್ತಿ ಪ್ರಾಫಿಟ್ ಬಂದ್ರೆ ಜಾಸ್ತಿ ಡಿವಿಡೆಂಡ್ ಕೊಡ್ತೀವಿ, ಕಡಿಮೆ ಪ್ರಾಫಿಟ್ ಬಂದಾಗ ಕಡಿಮೆ ಕೊಡ್ತೀವಿ. ಸಪೋಸ್ ಅನ್ಫಾರ್ಚುನೇಟ್ ಆಗಿ ವಿಧಿವಶಾತ್ ಕಂಪನಿನ ಲಾಸ್ ಆದಾಗ ಲಾಸ್ ನು ಕೂಡ ನಿಮಗೆ ಕೊಡ್ತೀವಿ, ಯಾಕೆಂದ್ರೆ ನೀವೇ ಓನರ್ಸ್ ಆಫ್ ದ ಕಂಪನಿ ಆಗಿರೋದ್ರಿಂದ. ಇವರಿಗೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂತಹ ಡಿವಿಡೆಂಡ್ ಅಮೌಂಟ್ ಅನ್ನ ಕೊಡೋದಿಲ್ಲ, ಪರ್ಸೆಂಟೇಜ್ ಕೊಡೋದಿಲ್ಲ. ಹಾಗೆ ಅವರು ತಗೊಂಡಿರ್ತಕ್ಕಂತ ಅವರಿಂದ ತಗೊಂಡಿರ್ತಕ್ಕಂಥ ದುಡ್ಡನ್ನ ಯಾವುದೇ ಕಾರಣಕ್ಕೂ ಕಂಪನಿ ರನ್ನಿಂಗ್ ಅಲ್ಲಿ ಇರಬೇಕಾದ್ರೆ ಅವ್ರ ದುಡ್ಡನ್ನ ವಾಪಸ್ ಮಾಡೋದಿಲ್ಲ. ಅಂದ್ರೆ ನೀವು ಕ್ವಶನ್ ಕೇಳಬಹುದು, ಸರ್ ಸಪೋಸ್ ಯಾವ್ದೋ ಒಂದು ಎಕ್ಸ್ ವೈ ಝೆಡ್ ಕಂಪನಿ ನಲ್ಲಿ 1000 ಶೇರ್ಸ್ ಪರ್ಚೇಸ್ ಮಾಡಿದೀನಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಸರ್? ಕಂಪನಿ ಕೊಡಂಗಿಲ್ಲ ಅಂತ ಹೇಳಿದ್ರೆ ಆ 1000 ಶೇರ್ಸ್ ನ ಮಾರ್ಕೆಟ್ ಅಲ್ಲಿ ನೀವು ಮಾರ್ಕೋಬಹುದು. ಅರ್ಥ ಆಗ್ತಿದ್ಯಾ? ಮಾರ್ಕೆಟ್ ಅಲ್ಲಿ 100 ರೂಪಾಯಿ ಶೇರ್ ಬೆಲೆ 120 ಆಗಿರ್ಬೋದು, 80 ಆಗಿರ್ಬೋದು, ಎಷ್ಟಾದ್ರೂ ಆಗಿರ್ಬೋದು, ಒಟ್ಟಿನಲ್ಲಿ ಏನ್ ಮಾಡಬೇಕಾಗುತ್ತೆ? ನೀವು ನೀವೇ ಆಚೆ ಕಡೆ ಮಾರ್ಕೊಳ್ಬೇಕು, ಕಂಪನಿಯಿಂದ ದುಡ್ಡು ತಗೊಳ್ಳೋ ಹಾಗೆ ಇಲ್ಲ. ಒಂದೇ ಒಂದು ಸಿಚುವೇಶನ್ ಅಲ್ಲಿ ಮಾತ್ರ ನಿಮ್ ದುಡ್ಡನ್ನ ಕಂಪನಿನೇ ವಾಪಸ್ ಕೊಡುತ್ತೆ. ಅದು ಯಾವಾಗಪ್ಪ ಅಂದ್ರೆ ಕಂಪನಿ ಕ್ಲೋಸ್ ಆದಾಗ, ಕಂಪನಿ ಲಿಕ್ವಿಡೇಷನ್ ಆದಾಗ, ವೈಂಡ್ ಅಪ್ ಆದಾಗ, ಆವಾಗ ಮಾತ್ರನೇ ಆ ಕಂಪನಿ ಎಲ್ಲಾ ಅಸೆಟ್ಸ್ ನು ಮಾರಿ ಕೊಡಬೇಕಾಗಿರ್ತಕ್ಕಂತಹ ಔಟ್ ಸೈಡ್ ಲಯಬಿಲಿಟೀಸ್ ಎಲ್ಲ ಕೊಟ್ಟು ಎಲ್ರಿಗೂ ಕೊಟ್ಟು ಉಳಿದಿರೋ ದುಡ್ಡನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡುತ್ತೆ. ಅದು ಈಕ್ವಿಟಿ ಶೇರ್ ಹೋಲ್ಡರ್ ಇರ್ತಕ್ಕಂತ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ನಾವು ಸ್ಟಡಿ ಮಾಡ್ತಾ ಇರೋದು ಯಾವ್ದು ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್. ಹಾಗಾದ್ರೆ ಇವರು ಯಾವ ತರ ಪ್ರಿಫರೆನ್ಸ್ ಶೇರ್ಸ್? ನೋಡಿ, ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ ಬೋರ್ಡ್ ಮೇಲೆ ಬರ್ತೀವಿ. ಪ್ರಿಫರೆನ್ಸ್ ಶೇರ್ಸ್ ಆರ್ ದೋ ಶೇರ್ಸ್ ವಿಚ್ ಹ್ಯಾವ್ ಪ್ರಿಫರೆನ್ಸ್ ಇನ್ ಪೇಮೆಂಟ್ ಆಫ್ ಡಿವಿಡೆಂಡ್ಸ್ ಅಂಡ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ವಿತಿನ್ ಅ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 20 ಇಯರ್ಸ್ ಅಂತ ಹೇಳುತ್ತೆ. ಅಂದ್ರೆ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಶೇರು ಅಥವಾ ಡಿವಿಡೆಂಡ್ ಅನ್ನ ಕೊಡ್ತೀವಿ ಅಂತ ಕಂಪನಿ ಪ್ರಾಮಿಸ್ ಮಾಡಿರುತ್ತೆ. ಕಂಪನಿ ಎಷ್ಟಾದ್ರೂ ಲಾಭ ಮಾಡ್ಕೊಂಡಿರ್ಲಿ, ಅವ್ರಿಗೆ ಮಾತ್ರ ಎಷ್ಟು ಕೊಡ್ತೀವಿ? ಫಿಕ್ಸ್ಡ್. ಸಪೋಸ್ 8% ಪ್ರಿಫರೆನ್ಸ್ ಶೇರ್, ಅವ್ರು ಆಗಿರೋ ದುಡ್ಡಿಗೆ 8% ಕೊಡ್ತೀವಿ.
9% ಪ್ರಿಫರೆನ್ಸ್ ಶೇರ್, ಅವ್ರು ಹಾಕಿರೋ ದುಡ್ಡಿಗೆ 9% ಕೊಡ್ತೀವಿ. 10% ಪ್ರಿಫರೆನ್ಸ್ ಶೇರ್, ಅವ್ರು ಹಾಕಿರೋ ದುಡ್ಡಿಗೆ 10% ಇಷ್ಟೇ ಕೊಡೋದು ಅಂದ್ರೆ ಎಷ್ಟು ಫಿಕ್ಸ್ಡ್ ಹೇಳಿರ್ತಾರ ಅಷ್ಟೇ ಕೊಡ್ತಕ್ಕಂಥದ್ದು. ಪ್ರತಿ ವರ್ಷ ಅವ್ರಿಗೆ ಕಂಪನಿನಲ್ಲಿ ಬರೋ ಲಾಭದಲ್ಲಿ ಒಂದು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಅನ್ನ ಕೊಡ್ತೀವಿ. ಹಾಗೆ ಅವರಿಂದ ತಗೊಂಡಿರೋ ದುಡ್ಡನ್ನ ಮ್ಯಾಕ್ಸಿಮಮ್ 20 ವರ್ಷದ ಒಳಗಡೆ ಅಥವಾ ಎಂಡ್ ಆಫ್ ದ 20th ಇಯರ್ ಅವರ ದುಡ್ಡನ್ನ ವಾಪಸ್ ಮಾಡಬೇಕಾಗುತ್ತೆ. ಆ ವಾಪಸ್ ಮಾಡತಕ್ಕಂಥದ್ದನ್ನ ನಾವು ರಿಡೆಂಪ್ಷನ್ ಅಂತ ಹೇಳ್ತೀವಿ. ಪ್ರಿಫರೆನ್ಸ್ ಶೇರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾವ ಶೇರ್ಗೆ ಡಿವಿಡೆಂಡ್ ಅಲ್ಲಿ ಪ್ರಿಫರೆನ್ಸ್ ಇರುತ್ತೆ, ಪ್ರಯಾರಿಟಿ ಇರುತ್ತೆ, ಅವ್ರ ದುಡ್ಡನ್ನ 20 ವರ್ಷದ ಒಳಗಡೆ ವಾಪಸ್ ಮಾಡಬೇಕಾಗಿರುತ್ತೆ, ಅಂತಹ ಶೇರ್ ಅನ್ನ ಪ್ರಿಫರೆನ್ಸ್ ಶೇರ್ ಅಂತ ಕರೆಯಲ್ಪಡುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಹಾಗಾದ್ರೆ ಸರ್, ರಿಡೆಂಪ್ಷನ್ ಅಂದ್ರೆ ಏನು? ರಿಡೆಂಪ್ಷನ್ ಅಂದ್ರೆ ರೀಪೇಮೆಂಟ್. ಏನದು? ರೀಪೇಮೆಂಟ್. ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ಸ್ ಯಾವಾಗ ಕೊಡಬೇಕಾಗುತ್ತೆ ಸರ್ ಅಂದ್ರೆ, ಕಂಪನಿ 10 ವರ್ಷಕ್ಕೆ ಇಶ್ಯೂ ಮಾಡಿದ್ರೆ ಎಂಡ್ ಆಫ್ ದ 10th ಇಯರ್ ಅವ್ರ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ಮಾಡಬೇಕಾಗುತ್ತೆ. 15 ವರ್ಷಕ್ಕೆ ತಗೊಂಡಿದ್ರೆ 15 ವರ್ಷಕ್ಕೆ ವಾಪಸ್ ಮಾಡಬೇಕಾಗುತ್ತೆ. 20 ವರ್ಷಕ್ಕೆ ಮ್ಯಾಕ್ಸಿಮಮ್ ತಗೊಂಡಿದ್ರೆ 20 ವರ್ಷದ ನಂತರ ಕೊಟ್ಬಿಡ್ಬೇಕಾಗುತ್ತೆ. ಇದನ್ನೇ ನಾವೇನಂತ ಹೇಳ್ತೀವಿ? ರಿಡೆಂಪ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ನಮಗೆ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಒಟ್ಟು 6 ರೀತಿಯಾಗಿರ್ತಕ್ಕಂತ ಪ್ರಿಫರೆನ್ಸ್ ಶೇರ್ಸ್ ಇದೆ. ಮುಂಚೆ 8 ತರ ಇತ್ತು, 8 ಟೈಪ್ಸ್ ಇತ್ತು. ಅದರಲ್ಲಿ 2 ಟೈಪ್ಸ್ ನ ತೆಗೆದು ಬಿಸಾಕಿದ್ದಾರೆ. ನಾವು ಮೊದಲನೇದು ನೋಡೋಣ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ವಾಪಸ್ ಕೊಡಬೇಕಾಗಿರ್ತಕ್ಕಂತಹ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಅವರಿಂದ ತಗೊಂಡಿರೋ ಹಣವನ್ನ ವಾಪಸ್ ಮಾಡಬೇಕಾಗುತ್ತೆ, ರಿಡೀಮ್ ಮಾಡಬೇಕಾಗುತ್ತೆ, ರೀಪೇ ಮಾಡಬೇಕಾಗುತ್ತೆ ವಿತ್ ಇನ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 20 ವರ್ಷ. ಈಕ್ವಿಟಿ ಶೇರ್ಸ್ ದುಡ್ಡು ವಾಪಸ್ ಕೊಡಕ್ಕಾಗುತ್ತೆ 20 ವರ್ಷಕ್ಕೆ? ಇಲ್ಲ. ಲೈಫ್ ಟೈಮ್ ಅಲ್ಲಿ ಕೊಡೋಂಗಿಲ್ಲ, ಕಂಪನಿ ಬದುಕಿರೋವರೆಗೂ ಕೊಡಂಗಿಲ್ಲ. ಒಂದ್ಸರಿ ಕಂಪನಿ ಕ್ಲೋಸ್ ಆಯ್ತು ಅಂದ್ರೆ ಆವಾಗ ಮಾತ್ರನೇ ಕಂಪನಿ ದುಡ್ಡು ವಾಪಸ್ ಮಾಡುತ್ತೆ. ನಿಮಗೆ ಬೇಡ ಅಂದ್ರೆ ಏನ್ ಮಾಡ್ಬೇಕು? ಮಾರ್ಕೆಟ್ ಅಲ್ಲಿ ಮಾರ್ಕೋಬೇಕಾಗುತ್ತೆ ಈಕ್ವಿಟಿ ಶೇರ್ಸ್. ಬಟ್ ಪ್ರಿಫರೆನ್ಸ್ ಶೇರ್ಸ್ ಹಾಗಲ್ಲ. 10 ವರ್ಷಕ್ಕೆ ಇಶ್ಯೂ ಮಾಡಿದ್ರೆ 10 ವರ್ಷ ಡಿವಿಡೆಂಡ್ ಕೊಡುತ್ತೆ, 10ನೇ ವರ್ಷ ಎಂಡ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ವಾಪಸ್ ಮಾಡುತ್ತೆ. ಇದನ್ನೇ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಇರ್ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆ. ಇಲ್ಲಿ ಇವರಿಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಕೊಡ್ತಾ ಇರ್ತೀವಿ. ಬಟ್ ಮುಂಚೆನೆ ಹೇಳ್ಬಿಡ್ತೀವಿ, ನಿಮ್ಮ ದುಡ್ಡನ್ನ ಯಾವುದೇ ಕಾರಣಕ್ಕೂ ವಾಪಸ್ ಮಾಡಲ್ಲ. ವಾಪಸ್ ಮಾಡೋದು ಓನ್ಲಿ ಕಂಪನಿ ಲಿಕ್ವಿಡೇಷನ್ ಆದಾಗ. ಇದು ಕೂಡ ಪ್ರೆಸೆಂಟ್ಲಿ ಎಕ್ಸಿಸ್ಟೆನ್ಸ್ ಇಲ್ಲ. ಯಾವುದೇ ಕಂಪನಿಗಳು ಇರ್ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಲ್ಲ. ಯಾಕೆ ಅಂದ್ರೆ ಕಂಪನೀಸ್ ಆಕ್ಟ್ 2013 ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೀವು ದುಡ್ಡನ್ನ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪಬ್ಲಿಕ್ ಇಂದ ಮ್ಯಾಕ್ಸಿಮಮ್ 20 ವರ್ಷಕ್ಕೆ ಮಾತ್ರ ತಗೊಳ್ಬೇಕಾಗುತ್ತೆ, ಅದಕ್ಕಿಂತಲೂ ಜಾಸ್ತಿ ತಗೊಳ್ಳೋ ಹಾಗೆ ಇಲ್ಲ. ಅದಕ್ಕೆ ಎಲ್ಲಾ ಕೂಡ ಏನಾಗುತ್ತೆ? ರೆಡೀಮಲ್ಲೇ ಆಗುತ್ತೆ. ಮೂರನೇದು ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಸರ್, ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ? ಹೈ ಜಂಪ್ ಲಾಂಗ್ ಜಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ? ಇಲ್ಲ. ದೀಸ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಔಟ್ ಆಫ್ ಸರ್ಪ್ಲಸ್ ಪ್ರಾಫಿಟ್ಸ್ ಆಫ್ ದ ಕಂಪನಿ. ಸರ್ಪ್ಲಸ್ ಪ್ರಾಫಿಟ್ಸ್ ಆಫ್ ದ ಕಂಪನಿ. ಸಪೋಸ್ ಒಂದು 10 ಲಕ್ಷ ಪ್ರಾಫಿಟ್ ಬಂತು ಅಂತ ಇಟ್ಕೊಳ್ಳಿ, ಅದರಲ್ಲಿ 3 ಲಕ್ಷ ಟ್ಯಾಕ್ಸ್ ಕಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಎಷ್ಟ್ ಬರುತ್ತೆ? 7 ಲಕ್ಷ ಬರುತ್ತೆ. ಯು 7 ಲಕ್ಷದಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 2 ಲಕ್ಷ ಕೊಟ್ವಿ ಅಂತ ಇಟ್ಕೊಳ್ಳಿ, ಇನ್ ಎಷ್ಟ್ ಇರುತ್ತೆ? 5 ಲಕ್ಷ ಇರುತ್ತೆ. 5 ಲಕ್ಷದಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟ ಮೇಲೂ ಉಳಿದಿದ್ದೆಲ್ಲ ಯಾರಿಗೆ ಹೋಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ, ಕರೆಕ್ಟ್? ಸಪೋಸ್ ಕಂಪನಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ರೂಲ್ಸ್ ಬುಕ್ ಇರುತ್ತೆ, ಆ ರೂಲ್ ಬುಕ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಕ್ಸೆಸ್ ಪ್ರಾಫಿಟ್ ಬಂದ್ರೆ ಅದರಲ್ಲಿ 1% ಕೊಡಬೇಕು ಅಂತ ಬರೆದಿದ್ರು ಅಂತ ಇಟ್ಕೊಳ್ಳಿ. ಆಗ ಅಂತ ಎಲ್ಲಾ ಶೇರ್ ಹೋಲ್ಡರ್ಸ್ ಏನಂತ ಹೇಳ್ತೀವಿ? ಪಾರ್ಟಿಸಿಪೇಟಿವ್. ಅಂದ್ರೆ ಇದರಲ್ಲಿ 5 ಲಕ್ಷದಲ್ಲಿ 10% ಅಂದ್ರೆ ಎಷ್ಟು? 50,000 ಆಗುತ್ತೆ, ಕರೆಕ್ಟಾ?
ಇನ್ನು ಉಳಿದಿರೋ 4.5 ಲಕ್ಷ ಏನಾಗುತ್ತೆ, ಪ್ರಿಫರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಔಟ್ ಆಫ್ ಸರ್ಪ್ಲಸ್ ಪ್ರಾಫಿಟ್ಸ್ ಆಫ್ ದ ಕಂಪನಿ, ಔಟ್ ಆಫ್ ಸರ್ಪ್ಲಸ್ ಪ್ರಾಫಿಟ್ಸ್ ಅಥವಾ ಸರ್ಪ್ಲಸ್ ಅಸೆಟ್ಸ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್, ಎಲ್ರಿಗೂ ಕೊಟ್ಟ ಮೇಲೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಕೊಟ್ಟ ಮೇಲೆ ಇನ್ನೂ ದುಡ್ಡು ಏನಾದರೂ ಮಿಕ್ಕಿದ್ರೆ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಲ್ಪಡುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ನಾನ್ ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ ಏನಿದು? ನಾನ್ ಪಾರ್ಟಿಸಿಪೇಟಿವ್ ಅಂದ್ರೆ ಇವರಿಗೆ ಸರ್ಪ್ಲಸ್ ಪ್ರಾಫಿಟ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ರೈಟ್ ಇರೋದಿಲ್ಲ, ಅಧಿಕಾರನು ಇರಲ್ಲ. ಅವ್ರಿಗೆ ಫಿಕ್ಸ್ ಡಿವಿಡೆಂಡ್ ಕೊಡ್ತೀವಿ, ತಗೊಳ್ಬೇಕು, ಮುಚ್ಕೊಂಡು ಹೋಗ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಸರ್ಪ್ಲಸ್ ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ನಿನ್ಗೆ 10% ಕೊಡ್ತೀನಿ ಅಂತ ಹೇಳಿರ್ತೀನಿ, 10% ತಗ ಮನೆಗೆ. ಅರ್ಥ ಆಗ್ತಿದ್ಯಾ? ಎಕ್ಸ್ಟ್ರಾ ಬೇಕು ಅಂದ್ರೆ ಒದೆ ಕೊಡ್ತೀವಿ ಅಷ್ಟೇ, ಪ್ರಾಫಿಟ್ ಕೊಡಲ್ಲ. ಅವ್ರನ್ನೇ ನಾವೇನಂತ ಹೇಳ್ತೀವಿ, ನಾನ್ ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್. ಏನಿದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು 10 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಪಬ್ಲಿಕ್ ಇಂದ ತಗೊಂಡಿದ್ದೀನಿ. ಇವ್ರಿಗೆ 10% ಪ್ರತಿ ವರ್ಷ ಡಿವಿಡೆಂಡ್ ಕೊಡ್ತೀನಿ ಅಂತ ಹೇಳಿರ್ತೀನಿ. ನೋಡಿ, 10 ಲಕ್ಷದ ಮೇಲೆ 10% ಪ್ರತಿ ವರ್ಷ ನಾನು 1 ಲಕ್ಷ ಏನ್ ಕೊಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡಬೇಕಾಗುತ್ತೆ. ಕಂಪನಿ ಲಾಭ ಬಂದಾಗ ಪಕ್ಕ 10% 1 ಲಕ್ಷ ಎಣಿಸಿ ತಗೊಳಪ್ಪ ಅಂತ ಹೇಳಿ ಕೊಟ್ಬಿಡ್ತೀವಿ. ಸಪೋಸ್ ಕಂಪನಿಗೆ ಲಾಭ ಬರಲಿಲ್ಲ ಅಂತ ಇಟ್ಕೊಳ್ಳಿ, 10 ಲಕ್ಷದ ಬದಲು ಬರೀ 1 ಲಕ್ಷ ಬಂತು ಅಂತ ಇಟ್ಕೊಳ್ಳಿ. 1 ಲಕ್ಷದಲ್ಲಿ 10% ಎಷ್ಟು? 8,000. ಎಷ್ಟು ಕೊಡಬೇಕು? 1 ಲಕ್ಷ. ಅಯ್ಯೋ ರಾಮ, ಏನ್ ಮಾಡೋದು ಮಿಕ್ಕಿ 9,000ಕ್ಕೆ? ಆಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಾಮಿಸ್ ಮಾಡ್ತೀವಿ ಏನಂತ, ನೋಡಪ್ಪ ನನಗೆ ಈ ವರ್ಷ ಕಡಿಮೆ ಪ್ರಾಫಿಟ್ ಬಂದಿದೆ ಅಥವಾ ಪ್ರಾಫಿಟೇ ಬಂದಿಲ್ಲ, ನಿನಗೆ ಈ 1 ಲಕ್ಷ ಡಿವಿಡೆಂಡ್ ಅನ್ನ ಕೊಡಕ್ ಆಗ್ತಾ ಇಲ್ಲ, ಅದನ್ನ ನಾನು ನೆಕ್ಸ್ಟ್ ಇಯರ್ ಕೊಡ್ತೀನಿ. ನೆಕ್ಸ್ಟ್ ಇಯರ್ ಪ್ರಾಫಿಟ್ ಜಾಸ್ತಿ ಬಂದಾಗ ನೆಕ್ಸ್ಟ್ ಇಯರ್ ಡಿವಿಡೆಂಡ್ ಜೊತೆಯಲ್ಲಿ ಹೋದ ವರ್ಷದ ಡಿವಿಡೆಂಡ್ ಎಷ್ಟು ಬಾಕಿ ಇತ್ತು ಅದನ್ನು ಸೇರಿಸಿ ಕೊಡ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಡಿವಿಡೆಂಡ್ಸ್ ಏನಾದರೂ ಅರಿಯರ್ಸ್ ಇದ್ದಾಗ, ಕೊಡಕ್ ಆಗಿಲ್ಲ ಅಂದಾಗ, ಅಂತ ಡಿವಿಡೆಂಡ್ ಅನ್ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ, ಅಕ್ಯುಮುಲೇಟ್ ಮಾಡಿ, ಆಡ್ ಮಾಡಿ ಒಟ್ಟಿಗೆ ಕೊಡ್ತೀವಿ ನೆಕ್ಸ್ಟ್ ಇಯರ್. ಅದನ್ನೇ ನಾವೇನಂತ ಹೇಳ್ತೀವಿ, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ರಿಫರೆನ್ಸ್ ಶೇರ್ಸ್ ಕೂಡ ಕ್ಯುಮುಲೇಟಿವ್ ಆಗಿರುತ್ತೆ. ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಪ್ರಾಫಿಟ್ ಇಲ್ಲ ಅಂದ್ರೆ ಡಿವಿಡೆಂಡ್ ಇಲ್ಲ. ಆ ವರ್ಷ ಏನ್ ಮಾಡಬೇಕು? ಚೆಕ್ ಬದನೆ ಮಾಡಬೇಕು. ದುಡ್ಡು ಹಾಕ್ಬಿಟ್ಟು ಪ್ರಾಫಿಟ್ ಇಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರ ಪ್ರಿಫರೆನ್ಸ್ ಶೇರ್ಸ್? ನೋಡಿ, ಹೆಸರಲ್ಲೇ ಇದೆ, ಏನಂತೆ? ಪೇಮೆಂಟ್ ಆಫ್ ಡಿವಿಡೆಂಡ್. ನಮಗೆ ಡಿವಿಡೆಂಡ್ ಕೊಡ್ತೀನಿ ಅಂತ ಹೇಳಿರೋದಕ್ಕೆ ತಾನೆ ನಾನು ನಿನ್ನ ಹತ್ರ ದುಡ್ಡು ಕೊಟ್ಟಿರೋದು, ಕಡಿಮೆ ಅಮೌಂಟ್ ಕೊಡು ಅಂತ ಹೇಳಿರೋದು. ಇಲ್ಲ ಅಂದ್ರೆ ಈಕ್ವಿಟಿ ಶೇರ್ ತಗೊಳ್ತಾ ಇದ್ದೆ, ಹೌದಾ? ಇಲ್ಲ. ಸೊ ಅಲ್ಲಿಗೆ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ಕಂಪನಿನಲ್ಲಿ ಕಡಿಮೆ ಪ್ರಾಫಿಟ್ ಆಗ್ಲಿ ಅಥವಾ ಪ್ರಾಫಿಟೇ ಬರದೆ ಅಂತಕ್ಕಂತ ಸಂದರ್ಭದಲ್ಲಿ ಅವ್ರ ಡಿವಿಡೆಂಡ್ ಅನ್ನ ನೆಕ್ಸ್ಟ್ ಇಯರ್ ಗೆ ಸೇರಿಸಿ ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಆ ವರ್ಷ ಲಾಸ್ ಬಂದ್ರೆ ಆ ವರ್ಷ ನೋ ಡಿವಿಡೆಂಡ್, ನೆಕ್ಸ್ಟ್ ಇಯರ್ ಡಿವಿಡೆಂಡ್ ಬಂದ್ರೆ, ಪ್ರಾಫಿಟ್ ಬಂದ್ರೆ ನೆಕ್ಸ್ಟ್ ಇಯರ್ ಕೊಡ್ತೀವಿ, ಹೋದ ವರ್ಷದ ಮೂರ್ನಾಮ ಹಾಕ್ತೀವಿ ಅಂತ ಹೇಳುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನೇ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್. ಅರ್ಥ ಆಯ್ತಾ? ಈಸಿ ಆಗಿದೆ ಕಾನ್ಸೆಪ್ಟ್. ನೋಡಿ, ನಿಮಗೆ ಈ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 1-5 ಮಾರ್ಕ್ಸ್ ಗೆ ಥಿಯರಿ ಕ್ವಶನ್ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸರ್, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ದುಡ್ಡು ಇಸ್ಕೊಡ್ತೀವಿ, ಇಸ್ಕೊಂಡು ಅವ್ರಿಗೆ 20 ವರ್ಷ ಆದ್ಮೇಲೆ ದುಡ್ಡು ಕೊಡ್ಬೇಕು, ಕರೆಕ್ಟ್ ಏನಪ್ಪ? ಸೇ ಫಾರ್ ಎಕ್ಸಾಂಪಲ್, 20 ವರ್ಷನೇ ಅಂತ ಅನ್ಕೋಣ. 20 ವರ್ಷ ದುಡ್ಡು ವಾಪಸ್ ಮಾಡಬೇಕು. ವಾಪಸ್ ಮಾಡಬೇಕಾದ್ರೆ ಕಂಪನಿ ಎಲ್ಲಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕರೆದು ಬಿಟ್ಟು, ಏ ಕ್ಯೂ ನಲ್ಲಿ ಇಟ್ಕೊಂಡ್ರ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ದುಡ್ಡು ಹೆಂಚ್ ಕೊಟ್ಬಿಡುತ್ತಾ? ಸಪೋಸ್ 20ನೇ ವರ್ಷ ಎಂಡ್ ಅಲ್ಲಿ ಕಂಪನಿ ಹತ್ರ ದುಡ್ಡು ಇಲ್ಲ, ಕ್ಯಾಶ್ ಇಲ್ಲ, ಏನಿಲ್ಲ, ಕ್ಯಾಶ್ ಇಲ್ಲ, ನಾಳೆ ಬಂದಯ್ಯ ಅಂತ ಹೇಳುತ್ತಾ? ಸಪೋಸ್ ಬಂದು ಗಲಾಟೆ ಮಾಡಿದ್ರು, ಏ 20 ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದೀನಿ, ಇಡು ದುಡ್ಡು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳು, ಬಾ ಬಿಟ್ಬಿಟ್ಟು ಯಾವ್ದೋ ಒಂದು
ಲ್ಯಾಂಡ್ ಬಿಲ್ಡಿಂಗ್ ಮೆಷಿನರಿನ ಮಾರ್ಬಿಟ್ಟು ಆ ದುಡ್ಡನ್ನ ತಂದು ಹಂಚಬಹುದಾ? ಇದು ಎಲ್ಲ ಕ್ವಶನ್ಸ್ ಬರುತ್ತೆ ನಮ್ಗೆ. ಆದ್ರೆ ಈ ಕಂಪನಿಗೆ ನಮ್ಮ ಹತ್ರ ಒಂದು ಎನಾಕ್ಟ್ಮೆಂಟ್ ಇದೆ, ಒಂದು ಕಾನೂನುಬದ್ಧವಾಗಿರ್ತಕ್ಕಂತ ಒಂದು ಏನಿದೆ ರೂಲ್ಸ್ ಇದೆ, ಅದನ್ನೇ ಕಂಪನೀಸ್ ಆಕ್ಟ್ 2013 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಂಪನೀಸ್ ಆಕ್ಟ್ 2013 1956 ಇತ್ತು. ಅದಾದ್ಮೇಲೆ 2013 ಅಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡಿ ಚೇಂಜಸ್ ಮಾಡಿ 2013 ಅಂತ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಏನ್ ಸರ್ ಹಾಗಾದ್ರೆ ಪ್ರಿಫರೆನ್ಶಿಯಸ್ ದುಡ್ಡನ್ನ ವಾಪಸ್ ಮಾಡಬೇಕಾದ್ರೆ, ರಿಟರ್ನ್ ಮಾಡಬೇಕಾದ್ರೆ, ರೀಪೇ ಮಾಡಬೇಕಾದ್ರೆ ಏನೇ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ ನ ಕಂಪನೀಸ್ ಆಕ್ಟ್ 2013 ಅಂಡರ್ ಸೆಕ್ಷನ್ 55 ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಷ್ಟು ರೂಲ್ಸ್ ಅನ್ನ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ರೂಲ್ ಬಂದು ಪ್ರಿಫರೆನ್ಶಿಯಸ್ ಮಸ್ಟ್ ಬಿ ಫುಲ್ಲಿ ಪೇಡ್. ಪ್ರಿಫರೆನ್ಶಿಯಸ್ ಏನಾಗಿರ್ಬೇಕು? ಫುಲ್ಲಿ ಪೇಡ್ ಆಗಿರ್ಬೇಕು. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10% 10,000 ಪ್ರಿಫರೆನ್ಶಿಯಸ್ ಆಫ್ 100 ಈಚ್ ಅಂತ ಇತ್ತು. 10,000 ಪ್ರಿಫರೆನ್ಶಿಯಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ದೀನಿ, 100 ರೂಪಾಯಿ ಪ್ರಕಾರ 10,00,000 ರೂಪಾಯಿ ಆಗುತ್ತೆ. ಅವ್ರಿಗೆ ಪ್ರತಿ ವರ್ಷ 10% ಡಿವಿಡೆಂಡ್ ಕೊಡ್ತೀನಿ ಅಂತ ಹೇಳಿದೀನಿ. 20 ವರ್ಷಕ್ಕೆ ನಾನು ಇಶ್ಯೂ ಮಾಡಿದ್ದೀನಿ, 20 ವರ್ಷ ಮುಗಿಯಿತು. ಆಗ ಎಲ್ರಿಗೂ ಕರೆದು ಬಿಟ್ಟು ನಾನು ಈಸಿಯಾಗಿ ದುಡ್ಡನ್ನ ಕೊಡಬಹುದು. ಯಾಕೆ ಅಂದ್ರೆ ಎಲ್ರು ಎಷ್ಟು ಕೊಟ್ಟವ್ರೆ? 100 ರೂಪಾಯಿ ಶೇರ್ ನ 100 ರೂಪಾಯಿ ಕೊಟ್ಟಿದ್ರು. ಆದ್ರೆ 10,000 ಈಚ್ ಬಟ್ 90 ಪೇಯ್ಡ್ ಅಪ್ ಅಂತ ಇತ್ತು. ಏನಿದು? 100 ರೂಪಾಯಿ ಕೊಡ್ಬೇಕಾಗಿತ್ತು, ತಗೊಳ್ಬೇಕಾಗಿತ್ತು ಕಂಪನಿ. ಬಟ್ ಎಲ್ಲರ ಹತ್ರ ಬರೀ ಎಷ್ಟು ತಗೊಂಡಿದ್ರು? 90 ರೂಪಾಯಿ ತಗೊಂಡಿದ್ರು. ಇನ್ನು 10 ರೂಪಾಯಿ ಕಾಲ್ ಮಾಡಿರ್ಲಿಲ್ಲ ಕಂಪನಿ ಕೊಡ್ರಪ್ಪ ಪಬ್ಲಿಕ್ ಗೆ ಪ್ರಿಫರೆನ್ಶಿಯಸ್ ಗೆ. ಆಗ ನಾವೇನ್ ಮಾಡ್ಬೇಕು? ಕಂಪನಿ ಆ 10,000 ಜನರಿಗೂ ಹೇಳ್ಬಿಟ್ಟು ಕಾಲ್ ಮಾಡಿ ನೋಟಿಸ್ ಕೊಟ್ಟು, ನೋಡ್ರಪ್ಪ ನೀವು 100 ರೂಪಾಯಿಗೆ 90 ರೂಪಾಯಿ ಕೊಟ್ಟಿದ್ದೀರಾ, ಇನ್ನು 10 ರೂಪಾಯಿ ಕೊಡ್ಬೇಕು, 20 ವರ್ಷ ಆಗೋಗ್ತಾ ಇದೆ, ನೀವು 10 ರೂಪಾಯಿ ವಾಪಸ್ ಮಾಡಿದ್ರೆ ಮಾತ್ರ ನಿಮ್ 100 ರೂಪಾಯಿ ವಾಪಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? 100 ರೂಪಾಯಿ 90 ಕೊಟ್ಟಿದ್ದೀರಾ, ಇನ್ನ 10 ಕೊಡ್ಬೇಕು. ನೀವು 10 ಕೊಟ್ರೆ ನಾನು 100 ವಾಪಸ್ ಕೊಡ್ತೀನಿ, ನೀವು 10 ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ 90 ರೂಪಾಯಿಗೆ 3 ನಾಮ ಇಡ್ತೀನಿ. ಕೊಡಕ್ ಆಗಲ್ಲ. ಯಾಕೆ ಕೊಡಕ್ ಆಗಲ್ಲ? ರೂಲ್ಸ್ ಅಂಡರ್ ಕಂಪನೀಸ್ ಆಕ್ಟ್ 2013 ಹೇಳುತ್ತೆ, ನೀವು ಫುಲ್ಲಿ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ ದುಡ್ಡು ವಾಪಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುತ್ತೆ. ಇದು ರೂಲ್ ನಂಬರ್ 1. ಏನಂತ ಹೇಳಿದೆ? ಪ್ರಿಫರೆನ್ಶಿಯಸ್ ಮಸ್ಟ್ ಬಿ ಫುಲ್ಲಿ ಪೇಡ್. ಅರ್ಥ ಆಗ್ತಿದ್ಯಾ? ಎರಡನೇ ರೂಲ್, ರಿಡೆಂಪ್ಷನ್ ಮಸ್ಟ್ ಬಿ ಈದರ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಆರ್ ಔಟ್ ಆಫ್ ಡಿವೈಸಬಲ್ ಪ್ರಾಫಿಟ್ಸ್ ಆಫ್ ದ ಕಂಪನಿ ಅಂತ ಹೇಳುತ್ತೆ. ಈಗ ದುಡ್ಡು ವಾಪಸ್ ಮಾಡ್ಬೇಕು ಹೇಳ, 20ನೇ ವರ್ಷ ಆಗೋಯ್ತು, ಎಲ್ರು ಕ್ಯೂರ್ ಬಂದ್ರು, ಕೊಡಿ ಸಾರ್ ದುಡ್ಡು ಎಣಿಸಿ ಎಣಿಸಿ ಅಂತ ಹೇಳಿದ್ರು. ಕಂಪನಿ ಆಯ್ತು, 1 ನಿಮಿಷ ಇರಪ್ಪ ನಾನು ಚೆಕ್ ಮಾಡ್ಕೊಳ್ಬೇಕು ಎಷ್ಟು ದುಡ್ಡೈತೆ ಏನು ಅಂತ ಹೇಳಿ ಅಂತ ನೋಡ್ಬೇಕು. ಇವ್ರೇನ್ ಮಾಡಿದ್ರು? ನೋಡಿದ್ರು ದುಡ್ಡಿಲ್ಲ, ಇವ್ರ ಹತ್ರ ಏನಿಲ್ಲ ದುಡ್ಡಿಲ್ಲ, ಇದ್ರೂ ಕಡಿಮೆ ಇದೆ. ಏನ್ ಮಾಡ್ಬೇಕು? ಇವ್ರ ದುಡ್ಡನ್ನು ವಾಪಸ್ ಮಾಡ್ಬೇಕಾದ್ರೆ ಪ್ರಿಫರೆನ್ಶಿಯಸ್ ಕಂಪನಿ ಫ್ರೆಶ್ ಆಗಿ ಮತ್ತೆ ಪಬ್ಲಿಕ್ ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಯಾವ ಶೇರ್ಸ್ ಇಶ್ಯೂ ಮಾಡಬಹುದು ಸರ್? ಈಕ್ವಿಟಿ ಶೇರ್ಸ್ ಆದ್ರೂ ಇಶ್ಯೂ ಮಾಡ್ಕೊಳ್ಳಿ, ಪ್ರಿಫರೆನ್ಸ್ ಶೇರ್ಸ್ ಆದ್ರೂ ಇಶ್ಯೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಫ್ರೆಶ್ ಆಗಿ ಏನಾದ್ರೂ ಶೇರ್ಸ್ ನ ಇಶ್ಯೂ ಮಾಡೋದ್ರೆ ಮಾಡಬಹುದು. ಅದು ಇಲ್ಲ ಅಂತ ಹೇಳಿದ್ರೆ ಕಂಪನಿನಲ್ಲಿ ಇರ್ತಕ್ಕಂತಹ ಡಿವೈಸಬಲ್ ಪ್ರಾಫಿಟ್ಸ್, ಡಿವೈಸಬಲ್ ಪ್ರಾಫಿಟ್ಸ್ ಅಂದ್ರೆ ಏನು? ನಮ್ಮ ಹತ್ರ ಇರ್ತಕ್ಕಂತಹ ಸರ್ಪ್ಲಸ್ ಪ್ರಾಫಿಟ್ಸ್, ರಿಸರ್ವ್ಸ್ ಎಲ್ಲ ಇರುತ್ತೆ ಅಲ್ವಾ? ಇರುತ್ತೆ ಇಲ್ಲ ಇರುತ್ತೆ. ಈಗ ನಿಮಗೆ 1,00,000 ರೂಪಾಯಿ ಸಂಬಳ ಬರುತ್ತೆ, 1,00,000 ಉಡಾಯಿಸ್ಬಿಡ್ತೀಯ ತಿಂಗಳಲ್ಲಿ? ಇಲ್ಲ. ಏನ್ ಮಾಡ್ತೀಯಾ? ಒಂದ್ 10,000 ರೂಪಾಯಿ ರಿಸರ್ವ್ ಗೆ ಅಂತ ಎತ್ತಿರ್ತೀಯ, ಮುಂದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗಲ್ಲ ಅಂತ ಹೇಳಿ. ಪ್ರತಿ ತಿಂಗಳು 10,000 ಎತ್ತಿದ್ದೆ, 1 ವರ್ಷಕ್ಕೆ ಎಷ್ಟಾಯ್ತು? 1,25,000. ಆ ದುಡ್ಡೆಲ್ಲ ಯಾರ್ದು? ನಿಮ್ದೇ. ಅಂದ್ರೆ ಪ್ರಾಫಿಟ್ ಅಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಎಲ್ಲಾ ದುಡ್ಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ, ಓನರ್ಸ್ ಗೆ ಸೇರಿರೋದು. ಅರ್ಥ ಆಗ್ತಿದ್ಯಾ? ಆ ದುಡ್ಡು ಏನಾದ್ರೂ ಇದ್ರೆ, ಆ ದುಡ್ಡು ಏನಾದ್ರೂ ಇದ್ರೆ ಆ ದುಡ್ಡಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಗೆ ಕೊಡಬಹುದು.
ಎರಡೇ ಎರಡು ಚಾನ್ಸ್ ಇರೋದು, ಒಂದು ಫ್ರೆಶ್ ಇಶ್ಯೂ ಮಾಡಬಹುದು, ಇಲ್ಲ ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಏನ್ ಮಾಡಬಹುದು, ಇಶ್ಯೂ ಮಾಡಬಹುದು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಓಕೆ, ಮೂರನೇ ಕಂಡೀಷನ್ ಹೋಗೋಣ. ಸರ್, ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆ ಡಿವೈಸಬಲ್ ಪ್ರಾಫಿಟ್ಸ್ ನೆಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಬಿಟ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸುಮ್ಮನೆ ಇರ್ತಾರ? ದೊಡ್ಡ ದೊಡ್ಡ ಮಚ್ಚುಗಳು ತಗೊಂಡ್ ಕಳೆದು ಬಿಸಾಕ್ತಾರೆ ಕಂಪನಿಗೆ, ನನ್ ದುಡ್ಡು ನೆಂಗ ಕೊಟ್ಟೆ ನೀನು ಬಡವ ರಾಸ್ಕಲ್ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ಖಂಡಿತ ನನ್ ದುಡ್ಡನ್ನ ಬೇರೆ ಕೊಟ್ರೆ ನಾನು ಸುಮ್ಮನೆ ಇರ್ತೀನ. ಯಾರ್ದು ಪ್ರಾಫಿಟ್? ನಂದು. ರಿಸರ್ವ್ ಯಾರಿಗೆ ಸಂಬಂಧಪಟ್ಟು? ನಂದು, ನಾನು ಓನರ್, ನನಗ್ ಕೊಡ್ಬೇಕು. ನೀನ್ ಎತ್ತಿಟ್ಟಿರೋ ದುಡ್ಡು ನಾನು ನಿನ್ ತಮ್ಮನ್ ಕೊಡ್ತೀನ? ಇಲ್ಲ, ನಿನಗೆ ಬೇಕು ಅಂತ ಹೇಳ್ತೀಯ. ಇಲ್ಲೂ ಕೂಡ ಹಾಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಂಬಂಧಪಟ್ಟಿರೋ ರಿಸರ್ವ್ ಅನ್ನ ನಾವೇನ್ ಮಾಡ್ಬೇಕು, ಇನ್ನೊಂದು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನೇ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್. ಆಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರ್ತಾರೆ ಗಲಾಟೆ ಮಾಡೋದಕ್ಕೆ, ನಮ್ ದುಡ್ಡು ಹೆಂಗ ಹಾಕ್ಬಿಡ್ತೀಯ ಅಂತೇಳಿ. ಆಗ ಕಂಪ್ನಿ ಅವ್ರ ಹತ್ರ ಕುಂಡಿಸ್ಕೊಂಡು, ನೋಡಪ್ಪ ಈ ದುಡ್ಡು ಎಲ್ಲೂ ಹೋಗಿಲ್ಲಯ್ಯ, ಈ ದುಡ್ಡು ಹೆಸರು ರಿಸರ್ವ್ ಅಂತ ಇರೋದನ್ನ, ಪ್ರಾಫಿಟ್ ಅಂಡ್ ಲಾಸ್ ಅಂತ ಇರೋದನ್ನ ನಾನು ಇದರ ಹೆಸರನ್ನ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂತ ಚೇಂಜ್ ಮಾಡಿದ್ದೀನಿ. ಮುಂದಕ್ಕೆ ನಿಮಗೆ ಏನಾದರೂ ದುಡ್ಡು ಕೊಡಬೇಕು ಅಂದ್ರೆ ನನ್ ಕ್ಯಾಶ್ ಬುಕ್ಕಲ್ಲಿ ಕೊಡಲ್ಲ, ಎಕ್ಸ್ಟ್ರಾ ಶೇರ್ ಅನ್ನು ಕೊಡ್ತೀನಿ ತಗೊಳಕ್ ಇಷ್ಟ ಇದೆಯಾ ಅಂತ ಕೇಳಿ. ಯಾರಿಗೆ ಬೇಡ ಅಂತ ಹೇಳ್ತಾರೆ ಹೇಳಿ? ಯಾವ ಮೂರ್ಖಾನು ಎಕ್ಸ್ಟ್ರಾ ಶೇರ್ ಕೊಟ್ರೆ ಬೇಡ ಅಂತ ಹೇಳಲ್ಲ, ಅದನ್ನೇ ಬೋನಸ್ ಶೇರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬೋನಸ್ ಶೇರ್. ನನಗೆ ಪ್ರಾಫಿಟ್ ದುಡ್ಡು ರೂಪದಲ್ಲಿ ಕೊಡೋ ಬದಲು ಶೇರ್ ರೂಪದಲ್ಲಿ ಕೊಡ್ತೀನಿ ಅಂದ್ರೆ ಎಲ್ಲರೂ ಎಸ್ ಅಂತ ಹೇಳ್ತಾರೆ, ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಅದೇ ನಾಲ್ಕನೇ ಕಂಡೀಷನ್. ಏನತ್ತೆ? CRR ಕ್ಯಾನ್ ಬಿ ಯೂಟಿಲೈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್. ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅನ್ನ ಕ್ಯಾಶ್ ರೂಪದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, ಕೊಡಕ್ಕೆ ಕೊಡಬಾರದು. ರೂಲ್ಸ್ ಅದು. ಯಾವ್ದ್ರಲ್ಲಿ ಕೊಡಬೇಕು? ಬೋನಸ್ ಶೇರ್ ಅಲ್ಲೇ ಕೊಡಬೇಕು. ಆಗ ಈಕ್ವಿಟಿ ಶೇರ್. ಹೌದಾ? ಓ ಪರವಾಗಿಲ್ಲ ಸರ್, ನೀವ್ ಎಷ್ಟು ಬೇಕು ಇರೋ ಬರೋ ರಿಸರ್ವ್ ಎಲ್ಲ CRR ಹಾಕ್ಬಿಡಿ ಸರ್, ಬೋನಸ್ ಶೇರ್ ಕೊಡಿ ಸರ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಇದು ಪ್ರಾಕ್ಟಿಕಲ್, ಇದು ನಾನು ಪ್ರಾಕ್ಟಿಕಲ್ ಆಗಿ ಹೇಗೆ ಕೊಡ್ತಾ ಇದ್ದೀನಿ. ನಾನೇ ಒಬ್ಬ ಈ ಶೇರ್ ಹೋಲ್ಡರ್ ಆದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ ಆದ್ರೆ, 100 ರೂಪಾಯಿ ಶೇರ್ ಮೇಲೆ ಮಾರ್ಕೆಟ್ ಅಲ್ಲಿ 250 ರೂಪಾಯಿ ಓಡ್ತಾ ಇರುತ್ತೆ. ನಮ್ಗೊಂದು ಎಕ್ಸ್ಟ್ರಾ ಶೇರ್ ಬಂದ್ರೆ ಎಷ್ಟು ಬಂದಂಗೆ? 250 ರೂಪಾಯಿ ಬಂದಂಗೆ. ಅರ್ಥ ಆಗ್ತಿದ್ಯಾ? ಶೇರ್ ಬಂದ್ರೆ ಪ್ರಾಫಿಟ್ ಅಲ್ಲಿ ಶೇರ್ ಬಂದ್ರೆ ಎಷ್ಟು ಬರುತ್ತೆ? 150 ರೂಪಾಯಿ ಬರುತ್ತೆ ಅಥವಾ 125 ರೂಪಾಯಿ ಬರುತ್ತೆ. ಬಟ್ ಇಲ್ಲಿ ಎಷ್ಟು ಒಂದ್ ಶೇರ್ ಮಾರ್ಕೆಟ್ ಬೆಲೆ 250 ರೂಪಾಯಿ. ಒಂದ್ ಶೇರ್ ಬಂತು ಅಂತ ಇಟ್ಕೊಳ್ಳಿ, 250 ಬಂತು ಅಂತ 1000 ಶೇರ್ ಬಂತು, ಎಷ್ಟಾಯ್ತು ಅಲ್ವಾ? ದಿಸ್ ಈಸ್ ವೈ ದಿ CRR ವಿಲ್ ಬಿ ಯುಟಿಲೈಸ್ ಓನ್ಲಿ ಫಾರ್ ಇಶ್ಯೂ ಆಫ್ ಬೋನಸ್. ಲಾಸ್ಟ್ ಬಟ್ ಒನ್, ಏನಂತೆ? ರಿಡೆಂಪ್ಷನ್ ಮಸ್ಟ್ ಬಿ ಮೇಡ್ ಈದರ್ ಅಟ್ ಪಾರ್ ಆರ್ ಅಟ್ ಪ್ರೀಮಿಯಂ ಬಟ್ ನಾಟ್ ಅಟ್ ಡಿಸ್ಕೌಂಟ್. ಈಗ ನೀವೇ ಪ್ರಿಫರೆನ್ಸ್ ಶೇರ್ಸ್ ಇನ್ನ ಕೊಟ್ಟಿಲ್ಲ ದುಡ್ಡು, ನಾನ್ ನಿಮ್ ಹತ್ರ ಕೇಳ್ತಾ ಇದ್ದೀನಿ, ನಂದೊಂದು ಕಂಪನಿ ಇದೆಯಪ್ಪ, ನೀವೆಲ್ಲ 100 ರೂಪಾಯಿ ಹಂಗೆ ಒಂದೊಂದು ಪ್ರಿಫರೆನ್ಸ್ ಶೇರ್ ಪರ್ಚೇಸ್ ಮಾಡಿ ಅಂತ ಕೇಳಿದ್ದೀನಿ. ನೀವೇನ್ ಹೇಳ್ತೀರಾ? ಆಯ್ತು ಸರ್ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಸರ್ ಡಿವಿಡೆಂಡ್ ವರ್ಷಕ್ಕೆ ಅಂತ ಕೇಳ್ತೀರಾ? ನಾನು 10% ಕೊಡ್ತೀನಿ ಅಂತ ಹೇಳ್ತೀರಾ. ನೀವೆಲ್ಲ ಲೆಕ್ಕಾಚಾರ ಕೊಡ್ತಾರೆ ಬ್ಯಾಂಕ್ ಅಲ್ಲಿ 4, 5, 6, 7 ಬರ್ತದೆ. ಇಲ್ಲಿ ಎಷ್ಟು ಕೊಡ್ತಾ ಇದ್ದೀನಿ? 10% ಪರವಾಗಿಲ್ಲ ತಗೊಳ್ಳಿ ಸರ್, ತಗೊಳ್ಳಿ ಸರ್ ಅಂತ ಹೇಳುದು. ಹೌದಾ? ವಾಪಸ್ ಮಾಡ್ಬೇಕಂದ್ರೆ ನಿಮ್ಗೆ 90 ರೂಪಾಯಿ ಕೊಡ್ತೀನಿ ಅಂದ್ರೆ ದುಡ್ಡು ಕೊಡ್ತೀರಾ ಅಲ್ವಾ? ಉಚ್ಚಿಗೆ ಚಿಡ್ದಿದ್ಯಾನ, ನಾನು 100 ರೂಪಾಯಿ ಕೊಟ್ಟ 100 ರೂಪಾಯಿ ಕೊಡು, 90 ರೂಪಾಯಿ ಏನ್ ಕೊಡ್ತೀಯ ಅಂತ ಹೇಳ್ತೀಯ. ಇನ್ನು ಬೇಕಾದ್ರೆ 10 ರೂಪಾಯಿ ಸೇರ್ಸ್ 110 ರೂಪಾಯಿ ಕೊಡು ಅಂತ ಹೇಳ್ತೀಯ. ಕಡಿಮೆ ಕೊಡಕ್ಕಾಗುತ್ತಾ? ಇಲ್ಲ. ಇಲ್ಲೂ ಅಷ್ಟೇ, ರಿಡೆಂಪ್ಷನ್ ಮಾಡಬೇಕಾದ್ರೆ, ರೀಪೇ ಮಾಡಬೇಕಾದ್ರೆ, ಇಲ್ಲ ನೀವು ತಗೊಂಡಿರೋ ಅಷ್ಟು ಫೇಸ್ ವ್ಯಾಲ್ಯೂ ಎಷ್ಟಿದೆ 100 ರೂಪಾಯಿ 100 ರೂಪಾಯಿ ವಾಪಸ್ ಮಾಡಿ, ಇಲ್ಲ ಅದಕ್ಕಿಂತಲೂ ಜಾಸ್ತಿ ಕೊಡಿ. ಯಾವುದೇ ಕಾರಣಕ್ಕೂ ಅದಕ್ಕಿಂತಲೂ ಕಡಿಮೆ ಕೊಡೋ ಹಾಗೆ ಇಲ್ಲ, ಡಿಸ್ಕೌಂಟ್ ಅಲ್ಲಿ ಕೊಡೋ ಹಾಗೆ ಇಲ್ಲ. ಅದು ರೂಲ್ಸ್ ಹೇಳುತ್ತೆ. ಕಂಪ್ನಿ ಕೊಡಕ್ ಹೋದ್ರು ರೂಲ್ಸ್ ಅಡ್ಡ ಬರುತ್ತೆ, ಯಾವುದೇ ಕಾರಣಕ್ಕೂ ಮಾಡೋಕಾಗಿಲ್ಲ. ಅರ್ಥ ಆಯ್ತಾ? ಈಗ ಲಾಸ್ಟ್ ಪಾಯಿಂಟ್ ಬಂದ್ವಿ. ಏನದು? ರಿಡೆಂಪ್ಷನ್ ಆಫ್ ಪ್ರೀಮಿಯಂ. ಓಕೆ, ರಿಡೆಂಪ್ಷನ್ ಪ್ರೀಮಿಯಂ. ಏನಾದ್ರೂ ಪ್ರೀಮಿಯಂ ಅಲ್ಲಿ ಕೊಡೋ ಹಾಗಿದ್ರೆ, 100 ರೂಪಾಯಿ ಶೇರ್ ಗೆ ನಾನು ಎಷ್ಟು ಕೊಡ್ಬೇಕು ನಿಮ್ಗೆ? 100 ರೂಪಾಯಿ ಕೊಡ್ಬೇಕು. ಸಪೋಸ್ ನಾನು ಪ್ರೀಮಿಯಂ ಅಲ್ಲಿ ವಾಪಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, 10 ರೂಪಾಯಿ ಲಾಸ್ ತಾನೆ ಕಂಪ್ನಿಗೆ?
ಅಂದ್ರೆ ರಿಡೆಂಪ್ಷನ್ ಮಾಡಬೇಕಾದ್ರೆ ನಾನು ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದ್ದೀನಿ, ಆ ಎಕ್ಸ್ಟ್ರಾ ದುಡ್ಡನ್ನ ಯಾರಪ್ಪನ ದುಡ್ಡಲ್ಲಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ರೂಲ್ಸ್ ಹೇಳುತ್ತೆ ಯಾರ ದುಡ್ಡಲ್ಲಿ ಕೊಡ್ತೀರಾ, ಯಾವ ದುಡ್ಡಲ್ಲಿ ಕೊಡ್ತೀರಾ, ಆ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ಅನ್ನ ಮಸ್ಟ್ ಬಿ ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಂ. ಏನಂತೆ, ಹಿಂದೆ ಯಾವ್ದಾದ್ರೂ ಶೇರ್ಸ್ ಅನ್ನ ನಾವು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಆ ಪ್ರೀಮಿಯಂ ದುಡ್ಡೇನಾದ್ರೂ ಇದ್ರೆ ಇವಾಗ ವಾಪಸ್ ಮಾಡಬೇಕಾದ್ರೆ ಹಿಂದೆ ಇರತಕ್ಕಂತಹ ಸೆಕ್ಯೂರಿಟಿ ಪ್ರೀಮಿಯಂ ನ ಯೂಸ್ ಮಾಡ್ಕೊಳ್ಬೇಕು. ಅದು ಇಲ್ಲ ಅಂದ ಪಕ್ಷದಲ್ಲಿ ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಯೂಸ್ ಮಾಡೋದು, ರಿಸರ್ವ್ ಪ್ರಾಫಿಟ್ಸ್ ಯಾವ್ದೋ ಒಂದನ್ನ ಯೂಸ್ ಮಾಡ್ಕೊಳ್ಬಹುದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇಷ್ಟು ಕಂಡೀಷನ್ಸ್ ಫಾರ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂಡರ್ ಸೆಕ್ಷನ್ 55. ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಪರ್ಫೆಕ್ಟ್ ಆಗಿ ಅರ್ಥ ಆಯ್ತಾ? ಸರ್, ನಿಮಗೆ 5 marks ಗೆ ಕೆಲವು ಸಾರಿ ವಾಟ್ ಆರ್ ದಿ ಕಂಡೀಷನ್ಸ್ ಆರ್ ಪ್ರಾವಿಷನ್ಸ್ ಅಂಡರ್ ಕಂಪನೀಸ್ ಆಕ್ಟ್ 2013 ಆನ್ ರಿಡೆಂಪ್ಷನ್ ಆಫ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೇಳ್ಬೋದು 5 marks ಗೆ. ಅಥವಾ ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಬೇಕಾದ್ರು ಕೇಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ 2 marks ಗೆ ವಾಟ್ ಈಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ನಾನ್ ಪಾರ್ಟಿಸಿಪೇಟಿವ್, ವಾಟ್ ಈಸ್ ಪಾರ್ಟಿಸಿಪೇಟಿವ್, ಕ್ಯುಮುಲೇಟಿವ್, ಈ ತರ 6 ಯಾವ್ದಾದ್ರು ಒಂದು 2 marks ಬೇಕಾದ್ರೂ ಕೇಳಬಹುದು. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಯ್ತಾ? ಸರ್, ಟೋಟಲ್ ಆಗಿ ನಾವು ಇವತ್ತು 7 marks ಗೆ ಕವರ್ ಮಾಡಿದೀವಿ. ಒಂದು 5 marks ಗೆ, ಇನ್ನೊಂದು 2 marks ಗೆ, 7 marks ಗೆ ಕವರ್ ಮಾಡಿದ್ವಿ. ಥಿಯರಿನಲ್ಲಿ ಈ ಚಾಪ್ಟರ್ ಅಲ್ಲಿ ಇಷ್ಟೇ ಇರುತ್ತೆ, ಬರೋದು ಕೂಡ ಇಷ್ಟೇ, ಇನ್ನು ಮಿಕ್ಕಿದ ಏನೂ ಇಲ್ಲ. ಇನ್ನೆಲ್ಲ ಪ್ರಾಬ್ಲಮ್ಸ್ ಜರ್ನಲ್ ಎಂಟ್ರೀಸ್ ಬರುತ್ತೆ. ಆ ಸಿಚುಯೇಷನ್ ಏನೇನ್ ಸಿಚುಯೇಷನ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ನಾನು ಕ್ಲಿಯರ್ ಕಟ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೋ ದಟ್ ನಾವು ಆ ಜರ್ನಲ್ ಎಂಟ್ರೀಸ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಚಿಟ್ಕೆನಲ್ಲಿ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ಚಾಪ್ಟರ್ ಇಂದ ನಿಮಗೆ 12 marks ಗೆ ಒಂದು ಕಂಪಲ್ಸರಿ ಪ್ರಾಬ್ಲಮ್ ಬರುತ್ತೆ, 5 marks ಗೆ ಒಂದು ಥಿಯರಿ ಬರಬಹುದು ಅಥವಾ ಒಂದು ಪ್ರಾಬ್ಲಮ್ ಆದ್ರೂ ಬರಬಹುದು, ಒಂದು 2 marks ಗಂತೂ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತೆ ಥಿಯರಿ. ಸೊ ಟೋಟಲ್ ಆಗಿ 12 + 5 + 2 ಒಟ್ಟು 19 marks ಗೆ ಈ ಚಾಪ್ಟರ್ ಇಂದ ನಿಮಗೆ ಕವರ್ ಆಗುತ್ತೆ. ಕ್ಲಿಯರಾ? ಥ್ಯಾಂಕ್ ಯು ಸೋ ಮಚ್.